हेलो एवरीवन, वेलकम टू सिंपल धमाका विद योर होस्ट मानसा हेगडे। ಇದೇನಿದು? ಇದು ಮ್ಯಾಂಗೋ ಮಂಗ, ನಮ್ಮ ಹೊಸಕುಳಿ ಕಡೆ ಸ್ಪೆಷಲ್ ಡಿಶ್. ಇದು ಹವ್ಯಕರ ಹೊಸಕುಳಿ ಕಡೆ ಸ್ಪೆಷಲ್ ಡಿಶ್ ಮ್ಯಾಂಗೋ ಮಂಗ ಅಂತ ಹೇಳ್ತೀವಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿದೆ. ಇದಕ್ಕೆ ಬೇಕಾಗಿರೋದು ಹುಳಿ ಮಾವಿನ ಹಣ್ಣು. ದಿಸ್ ಇಸ್ ವೆರಿ ಸೋರ್ ಮ್ಯಾಂಗೋ. ಯು ಕೆನಾಟ್ ಈಟ್ ಇಟ್ ಬಿಕಾಸ್ ಇಟ್ಸ್ ವೆರಿ ಸೋರ್, ಇಟ್ ಇಸ್ ನಾಟ್ ಸ್ವೀಟ್. ಸೊ ವಿ ವಿಲ್ ಪ್ರಿಪೇರ್ ಅ ಸ್ಪೆಷಲ್ ಡಿಶ್ ಔಟ್ ಆಫ್ ಇಟ್ ಟುಡೇ. ಈ ಹುಳಿ ಮಾವಿನ ಹಣ್ಣು ತಿನ್ನಕ್ಕೆ ಚೆನ್ನಾಗಿರಲ್ಲ, ತುಂಬ ಹುಳಿ ಇರುತ್ತೆ, ಲೋಕಲ್ ಮಾವಿನ ಹಣ್ಣಿದು. ಬಟ್ ಇದರಲ್ಲಿ ಈ ಮಂಗ ಅನ್ನೋ ಒಂದು ಐಟಮ್ ಮಾಡ್ತೀವಿ. ಬೇರೆ ಬೇರೆ ಕಡೆ ಈ ಐಟಮ್ ಮಾಡಿದ್ರೆ ಅದಕ್ಕೇನು ಹೆಸರು ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಬರೆದು ತಿಳಿಸಿ. ಈಗೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ ಮ್ಯಾಂಗೋದು. ಐ ಹ್ಯಾವ್ ಪೀಲ್ ದ ಸ್ಕಿನ್ ಆಫ್ ದ ಮ್ಯಾಂಗೋ ಆ್ಯಂಡ್ ಜಸ್ಟ್ ಸ್ಕ್ವೀಸಿಂಗ್ ದ ಮ್ಯಾಂಗೋಸ್ ಲೈಕ್ ದಿಸ್. ಈ ಥರ ಕಿವ್ಚಿ ಕಿವ್ಚಿ ಇದ್ರದ್ದು ರಸ ತೆಗೆಯೋಣ. ಪೂರ್ತಿ ಕಿವ್ಚೋದು ಬೇಡ, ಸ್ವಲ್ಪ ಮಟ್ಟಿಗೆ ಕಿವ್ಚಿ ಇದ್ರದ್ದು ರಸ ತೆಗೆಯೋಣ. ಇದಕ್ಕೆ ಮಸಾಲೆಗೆ ಅರ್ಧ ಕಪ್ ಕಾಯಿ, ಹಾಫ್ ಕಪ್ ಆಫ್ ಕೋಕೋನಟ್, ಪುಟ್ ಇಟ್ ಇನ್ ಟು ಅ ಗ್ರೈಂಡಿಂಗ್ ಜಾರ್, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್, ಹಾಫ್ ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್. ಐ ಹ್ಯಾವ್ ಟೇಕನ್ ಬ್ಲ್ಯಾಕ್ ಪೆಪ್ಪರ್ ಹಿಯರ್, ಪ್ಲೀಸ್ ಯೂಸ್ ವೈಟ್ ಒನ್ಸ್ ಇಫ್ ಯು ಹ್ಯಾವ್. ಬಿಳಿ ಬೋಳ್ ಕಾಳು ಅಥವಾ ಪೆಪ್ಪರ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಇದನ್ನ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಬೋದು, ಎಷ್ಟು ಬೇಕಾದ್ರೆ ಸೇರಿಸ್ಕೋಬೋದು ಇದಕ್ಕೆ. ಆಮೇಲೆ ಈಗ ಒಂದು ಪ್ಯಾನ್ನಲ್ಲಿ ಕಿಮ್ಚ್ಕೊಂಡಿರೋ ಮಾವಿನ ಹಣ್ಣು ಮತ್ತು ಅದ್ರ ಒಳಗಡೆ ಬೀಜ ಅಂತ ಏನು ಹೇಳ್ತೀವಿ ಅದು, ಟೇಕ್ ದ ಮ್ಯಾಂಗೋ ವಿತ್ ದ ಸೀಡ್ಸ್ ವಿತ್ ದ ಪಲ್ಪ್ ಆ್ಯಡಿಂಗ್ ಜಾಗ್ರಿ ಆ್ಯಂಡ್ ಐ ಹ್ಯಾವ್ ಆಲ್ಸೋ ಆ್ಯಡೆಡ್ ದ ಗ್ರೌಂಡ್ ಪೇಸ್ಟ್ ಟು ಇಟ್. ನಾವು ರುಬ್ಕೊಂಡಿದ್ದಿದ್ದು ಕಾಯಿ ಮತ್ತು ಕಾಳು ಮೆಣಸಿನ ಮಸಾಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ಬಾಟಮ್ ಪ್ಯಾನ್ ಇಟ್ಕೊಳ್ಳಿ, ತುಂಬ ಹೊತ್ತು ಇದನ್ನು ಈ ಥರನೇ ಕಾಯಿಸ್ಬೇಕು. ಸ್ವಲ್ಪ ಸಾಲ್ಟ್ ಸೇ ಹಾಫ್ ಅ ಟೀಸ್ಪೂನ್, ಒಂದು ಸ್ವಲ್ಪ ಉಪ್ಪು. ಕಾಯಿಸಿ ಕಾಯಿಸಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇದು ಮಾಡೋಕ್ಕೆ ನಂಗೊಂದು ಅರ್ಧ ಗಂಟೆ ಅಂತೂ ಆಯಿತು, ಅರ್ಧ ಗಂಟೆ ಆಯಿತು. ಚೆನ್ನಾಗಿ ಈ ಥರ ಲೆಟ್ ಇಟ್ ಬಾಯ್ಲ್ ವೆಲ್, ಇಟ್ ಶುಡ್ ಬಾಯ್ಲ್ ಆ್ಯಂಡ್ ಥಿಕನ್ ಬೈ ಇಟ್ ಸೆಲ್ಫ್. ಡು ನಾಟ್ ಆ್ಯಡ್ ಎಕ್ಸ್ಟ್ರಾ ವಾಟರ್. ಹೀಗೆ ಚೆನ್ನಾಗಿ ಕುದ್ದು ಕುದ್ದು ಇದು ದಪ್ಪ ಆಗಬೇಕು. ಇದಕ್ಕೆ ನಾವಿವಾಗ ಉಪ್ಪು, ಖಾರ, ಸ್ವೀಟಿಗೆ ಬೆಲ್ಲ ಎಲ್ಲನೂ ಹಾಕಿದ್ದೀವಿ. ಇದು ಅನ್ನದ ಜೊತೆ ತಿನ್ನೋಕ್ಕಾಗಲಿ, ಹಾಗೇ ತಿನ್ನೋಕ್ಕಾಗಲಿ ತುಂಬ ರುಚಿಯಾಗಿರುತ್ತೆ. ದಿಸ್ ಇಸ್ ಗೋನ್ ಟೇಸ್ಟ್ ಯಮ್. ಇಫ್ ಯು ವಾಂಟ್ ಹ್ಯಾವ್ ಇಟ್ ವಿತ್ ರೈಸ್ ಆರ್ ಯು ವಾಂಟ್ ಹ್ಯಾವ್ ಇಟ್ ಜಸ್ಟ್ ಲೈಕ್ ದ್ಯಾಟ್, ಎಂಜಾಯ್ ದಿಸ್ ಮ್ಯಾಂಗೋ ಸೀಸನ್. ದೀಸ್ ಆರ್ ಸಮ್ ಸೋರ್ ಮ್ಯಾಂಗೋಸ್. ಇಫ್ ಯು ಹ್ಯಾವ್ ಸೋರ್ ಮ್ಯಾಂಗೋಸ್ ಅಟ್ ಹೋಮ್ ಆ್ಯಂಡ್ ಡೋಂಟ್ ನೋ ವಾಟ್ ಟು ಡೂ, ಪ್ಲೀಸ್ ಡೂ ಟ್ರೈ ದಿಸ್ ರೆಸೈಪಿ. ಹುಳಿ ಮಾವಿನ ಹಣ್ಣಿದ್ದು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಈ ರೆಸೈಪಿನ ಖಂಡಿತವಾಗಿಯೂ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸೈಪಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ. ಇದನ್ನು ಒಂದು 2-3 ದಿನ ಫ್ರಿಡ್ಜಲ್ಲಿ ಇಡ್ದೇನೆ ನೀವು ಹಾಗೆ ಉಪಯೋಗಿಸ್ಬೋದು. ಯು ನೀಡ್ ನಾಟ್ ರೆಫ್ರಿಜರೇಟೆಡ್, ಯು ಕ್ಯಾನ್ ಯೂಸ್ ಇಟ್ ಲೈಕ್ ದ್ಯಾಟ್ ಓನ್ಲಿ ಫಾರ್ 2-3 ಡೇಸ್. ಲೆಟ್ ಇಟ್ ಥಿಕ್ಕನ್ ಲೈಕ್ ದಿಸ್. ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ, ದ ಕಲರ್ ಹ್ಯಾಸ್ ಚೇಂಜ್ ನೌ. ದ ಮ್ಯಾಂಗೋಸ್ ಹ್ಯಾವ್ ಅಬ್ಸಾರ್ಬ್ಡ್ ಆಲ್ ದ ಸ್ಪೈಸಸ್ ವಿಚ್ ವಿ ಹ್ಯಾಡ್ ಆ್ಯಡೆಡ್ ಆ್ಯಂಡ್ ದ ಜಾಗ್ರಿ ಸ್ವೀಟ್. ಸೊ ವೆನ್ ಯು ಹ್ಯಾವ್ ದಿಸ್ ಎಂಜಾಯ್ ದಿಸ್, you will enjoy all the mixed spices and the sweetness of the jaggery with the sourness of the mango. Mango vina huli hakondiro khara mattu bellad ruchi jothe namma mango manga tumba 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 ruchiyagirutte. idu nam hosakuli kade manga anta heltivi, bere kade nange hesrenu anta gottilla, gottidre bardu tilisi comments box nalli. please do try this recipe and let me know. like, share, subscribe and don't forget to press the bell icon. Thank you for watching.